ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ಡಾಟ್ ಎಕ್ಸ್ಪ್ಲೋರರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಿಮಗೆ ತೋರಿಸ್ಬೇಕಂತಿರೋ ಜಾಗ ಬಂತು ಮಂಡ್ಯ ಜಿಲ್ಲೆಯ ಹೇರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಬಗ್ಗೆ. ಇಲ್ಲಿರುವಂಥ ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ತೋರಿಸ್ಬೇಕಂತ ಈ ವಿಡಿಯೋ ಮಾಡಿರೋದು. ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾವು ಬಂದು ಅರಳಹಳ್ಳಿಯಿಂದ. ಅರಳಹಳ್ಳಿ ಬಂದು ರಾಯಸಮುದ್ರದಿಂದ ಸುಮಾರು 4 ಕಿಲೋಮೀಟರ್ ದೂರ ಆಗ್ಬೋದು. ಅರಳಹಳ್ಳಿ ಬಂದು ನಮ್ಮ ತಾಯಿ ಊರು. ಸೊ ಇವಾಗ ನೀವು ನೋಡ್ತಾ ಇರೋಂಥದ್ದು ನಾವು ಅರಳಹಳ್ಳಿಯಿಂದ ರಾಯಸಮುದ್ರಕ್ಕೆ ಹೋಗ್ತಾ ಇರೋಂಥ ದಾರಿ. ಸೊ ಇನ್ನೇನು ತಡ ಮಾಡ್ತೀರಾ, ಸ್ವಲ್ಪ ಬೇಗ ಹೋಗೋಣ ಜಾಗಕ್ಕೆ ಬನ್ನಿ. ಸ್ನೇಹಿತರೆ, ಇವಾಗ ನಾವು ಬಂದಿರೋಂಥ ಜಾಗ ಬಂದು ರಾಯಸಮುದ್ರ. ರಾಯಸಮುದ್ರದಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ. ಇದು ತೆಗ್ದಿರೋದು 8ನೇ ತಾರೀಕು. ಸೊ ಲಾಕ್ಡೌನಲ್ಲಿತ್ತು. ನಮ್ಮೂರಿಗೆ ಬಂದು ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಪ್ಲಾನ್ ಹಾಕೊಂಡ್ಬಂದಿದ್ದೀವಿ ನೋಡಿ. ಇದು ಫಸ್ಟ್ ವ್ಯೂ ರಾಯಸಮುದ್ರದ. ಈ ಬೆಟ್ಟ ಇದೆಲ್ಲ ಮೇಲೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ ಮೇಲೆ ಶಿವಂದು. ಅದು ಬೇಸಿಕಲಿ ಬಂದು ವಿಷ್ಣು ದೇವಸ್ಥಾನ ಇದ್ದಿದ್ದು. ಅಲ್ಲಿ ವಿಷ್ಣು ಮೂರ್ತಿನ ಕದ್ದಿದ್ದಾರಂತೆ ಅವಾಗ. ಸೊ ಅಲ್ಲಿ ಈಶ್ವರನ ಲಿಂಗ ಇದೆ. ಜಯ ವಿಜಯರು ಆಚೆ ದ್ವಾರಪಾಲಕರ ಕಾಯ್ತಿದ್ದಾರೆ. ಟ್ರೆಕ್ ಮಾಡೋದ್ರಿಂದ ನಾವು ಮಾಡಿದ್ದೀವಿ. ಸೊ ಇನ್ನೊಂದ್ಸಲ ನಾನು ಚಾನಲಲ್ಲಿ ಟ್ರೆಕ್ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾವು ಲಾಕ್ಡೌನ್ ಟೈಮಲ್ಲ ಜಾಸ್ತಿ ತಿರೋಕ್ಕಾಗಲ್ಲ, ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ.
ಇದು ಚೌಡೇಶ್ವರಿ ದೇವಸ್ಥಾನ ಹೋಗ್ತಾ ಇರ್ತಾವ. ಅದೇ ಲಾಕ್ಡೌನ್ ಆಗಿರೋದ್ರಿಂದ ಬ್ಲಾಕ್ ಮಾಡಿದ್ರು ಅನ್ಸುತ್ತೆ. ಓಕೆ, ಹೋಗ್ಬೋದು ಆರಾಮಾಗಿ. ಫಸ್ಟ್ ಚಿಕ್ಕದಾಗಿತ್ತು ದೇವಸ್ಥಾನ, ಸೊ ಇದನ್ನು ಫುಲ್ ಇಂಪ್ರೂವೈಸ್ ಮಾಡಿದ್ದಾರೆ. ನನಗೆ ತಿಳಿದಿರೋ ಇನ್ಫಾರ್ಮೇಷನ್ ಪ್ರಕಾರ ಯಾರೋ ಒಬ್ಬರು ಪೊಲೀಸವರು ಅವರು ದೇವ್ರ ಭಕ್ತಿಗೆ ಲೈಕ್ ಅವ್ರು ಇಷ್ಟ ಆಗಿ ತುಂಬ ಇಂಪ್ರೂವ್ ಮಾಡಿದಾರಂತೆ. ನೋಡಿ ಇಲ್ಲಿ ಚೌಡೇಶ್ವರಿ ಮಾತೆ ಇರೋದು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಸೊ ಇಲ್ಲಿ ಏನೇ ಕೇಳ್ಕೊಂಡ್ರೆ ಆಗುತ್ತೆ ಅಂತ ಜನಗಳದ್ದು ನಂಬಿಕೆ. ಸೊ ನಾವು ಬಂದಿದ್ದೀವಿ ಯಾಕಂದ್ರೆ ನಮ್ಮೂರು ಹತ್ತಿರದಲ್ಲಿರೋದು, ರಾಯಿ ಸಮುದ್ರದಿಂದ ಸ್ವಲ್ಪ ದೂರ ಆದರೆ ಅರಳಳ್ಳಿ ಅಂತ ನಮ್ಮೂರು. ಸೊ ಕೇರ್ಪೇಟೆ ಹತ್ತಿರ ಬರುತ್ತೆ. ಸೊ ನಿಮ್ಗೆ ಎಲ್ಲಿ ಇದು ಎಕ್ಸಾಕ್ಟ್ಲಿ ಬರುತ್ತೆ ಅಂತ ಹೇಳಿದ್ರೆ, ನೀವು ಮೇಲ್ಕೋಟೆ ಮಾರ್ಗ ಇಂದ ಕೇರ್ಪೇಟೆಗೆ ಕಡೆ ಬಂದರೆ ಸೊ ನಿಮಗೆ ಸಿಗೋಂಥ ಊರು ಅರಳಳ್ಳಿ. ಅಲ್ಲೊಂದು ನೀತಿಮಂಗಲ ಅಂತ ಸಿಗುತ್ತೆ, ಅಲ್ಲಿ ರೈಟ್ ತೊಗೊಂಡು ಬಂದರೆ ರಾಯಿ ಸಮುದ್ರ. ಸೊ ಮೇನ್ ರೋಡಿಂದ ಒಂದು 4 kilometers ಅಲ್ಲ 5 kilometers ಆಗುತ್ತಿದ್ದು. ಊರು ಒಳಗಿಂದ ತುಂಬ ಒಳಗೆ ಬರಬೇಕು, ಅದು ವೀಡಿಯೋ ನೀವು ನೋಡಿದ್ದೀರಾ, ಅದನ್ನ ಆಗಲೇ ಹಾಕಿದ್ದೀನಿ. ಇದು ಕಲ್ಯಾಣಿ, ಇದು ಸೊ ನಾನು ನಮ್ಮ ತಂದೆ ನಮ್ಮ ಅಣ್ಣ ತಂದಿರೆಲ್ಲ ಬಂದಿದ್ದೀವಿ. ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಬೆಟ್ಟದ ಅಳತೆ ನೋಡಿ. ಯಾಕೆ ದೇವಸ್ಥಾನ ಇಲ್ಲ ಅಣ್ಣ? ಇದು ಚೌಡೇಶ್ವರಿ ದೇವಸ್ಥಾನ, ಚೌಡೇಶ್ವರಿ ಮತ್ತಿದು ನೋಡಿ. ತುಂಬ ಚಿಕ್ಕದಾಗಿತ್ತು ದೇವಸ್ಥಾನ, ತುಂಬ ಇಂಪ್ರೂವ್ ಮಾಡಿದ್ದಾರೆ. ಸೊ ಯೋಗಿರು ಅಲ್ಲಿ ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲ ತುಂಬ ಚಿಕ್ಕ ಚೆಡ್ಡಾಗಿ ಮಾಡಿದ್ದಾರೆ ಕಾಣಿಸ್ತಿದೆ ನೋಡಿ. ನಿಮಿಷ ನೋಡಿ, ಇಲ್ಲಿ ಬಂದು ಬೇಟೆ ಎಲ್ಲ ಮಾಡ್ತಾರೆ. ಬೇಟೆ ಅಂದರೆ ಇಲ್ಲಿ ಬಲಿ ಕೊಡ್ತಾರೆ ಮತ್ತೆಗೆ, ಅಲ್ಲಿ ಕಾಣಿಸ್ತಿದೆ ಗೊತ್ತಾ. ಸೊ ಅದು ಬಂದು ಇದು ಇಲ್ಲಾರಣ ಮಕ್ಕಳಿಗೆ ಪೂಜೆನ ಹರಿಸ್ಕೊಂಡು ಮಾಂಸದ ಊಟ ಮಾಡಬೇಕಂದ್ರೆ ಅಲ್ಲಿ ಮಾಡ್ತಾರೆ ನೋಡಿ. 360 degree ವ್ಯೂ ಕೊಡ್ತೀನಿ ನಿಮಗೆ. ಇಲ್ಲಿ ಒಂದೇನಂದರೆ ನಾನು ದಯವಿಟ್ಟು ಹೇಳ್ತೀನಿ, ಒಬ್ಬೊಬ್ಬರೇ ಬರೋಕೆ ಹೋಗಿ ಇಲ್ಲಿ, ಯಾಕಂದರೆ ಇದು ಚಿರತೆಗಳು ಜಾಸ್ತಿ ಇದೆ ಇಲ್ಲಿ. ಆಮೇಲೆ ಏನೇನು ಆದರೂ ಕೂಡ ತುಂಬ ತೊಂದರೆ ಆಗುತ್ತೆ. ಸೊ ಏನೇ ಬಂದ್ರೂ ಲೈಕ್ ಒಂದಿಬ್ಬರನ್ನ ಬನ್ನಿ, ಸೊ ಮಿನಿಮಮ್. ಓಕೆ ನೋಡಿ, ನಮ್ಮದೊಂದು ಪೇಜು ಇದೆ ಸೊ ಫೇಸ್ಬುಕ್ಕಲ್ಲಿ ಅಲೆಮಾರಿ ಅಂತ, ಅದರಲ್ಲೆಲ್ಲ ಹಾಕಿದ್ದೀನಿ. ಸೊ ಅದು ಬಿಟ್ಟರೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಮಾಡಿದ್ದೀವಿ. ಸೊ ಏನು ಇಷ್ಟ ಅಂದರೆ ನಾವು ಈ ಥರ ಈ ಚಾನಲ್ ಉದ್ದೇಶ ಏನಂದರೆ ನಾವು ಮಾಡಿರೋದು ಟ್ರಾವೆಲ್ ವೀಡಿಯೋಸ್ ಮಾಡಬೇಕು, ನಿಮಗೆ ತೋರಿಸ್ಬೇಕು. ಅದು ಏನಂದರೆ ಎಲ್ಲ ಮೇನ್ ಮೇನ್ ಪ್ಲೇಸಸ್ ಅಲ್ಲ, ಈ ಥರ ಹಳ್ಳಿ ಕಡೆ ಸುತ್ತಮುತ್ತ ಚಿಕ್ಕ ಚಿಕ್ಕ ಜಾಗಗಳು ಇರ್ತಾವಲ್ಲ ಅದನ್ನು ನೋಡಿ. ಇವಾಗ ಮೋಡ ಎಲ್ಲ ಮುಚ್ಚಿದೆ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ, ತುಂಬ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಸೊ ಒಂದ್ಸಲಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಇದ್ರದ್ದು, ಸದ್ಯಕ್ಕೆ ಈ ವೀಡಿಯೋರಲ್ಲಿ Part 2 ಮಾಡ್ತೀನಿ, ಮಾಡಿ ವೀಡಿಯೋ ಮಾಡೋಣ. ಓಕೆನಾ, ದಯವಿಟ್ಟು ಸಪೋರ್ಟ್ ಮಾಡಿ. ಸಜೆಷನ್ ಇದ್ದರೆ ಹೇಳಿಬೇಕು ಚಾನಲ್ ಸಜೆಷನ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ಸೊ ಕಮೆಂಟ್ಸಲ್ಲಿ ಏನೇ ಹಾಕ್ರೂ ಪಾಸಿಟಿವ್ ತೊಗೊತೀನಿ. ಹೆಂಗೆ ಇಂಪ್ರೂವ್ ಮಾಡೋಕ್ಕೆ ಚಾನಲ್ ಅಂತೆಲ್ಲ ಹೇಳಿಬೇಕಾರೆ ಇಂಪ್ರೂವ್ ಮಾಡೋಣ. ಸೊ ಈ ಚಾನಲ್ ಹೊಸದು, ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇಷ್ಟ ಆದರೆ ನಮ್ಮ ಚಾನಲನ್ನು ಇಷ್ಟ ಆಗಿ ನಂದು ಫೇಸ್ಬುಕ್ ಪೇಜೆಲ್ಲ ನೋಡಿ. ಸೊ ನಮ್ಮ ಹೆಂಗೆ ಮಾಡಿದ್ದೀವಿ ಫೋಟೋಗ್ರಫಿ ಎಲ್ಲ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಿಂಗೆ ಟ್ರಾವೆಲ್ ವೀಡಿಯೋಸ್ ಮಾಡ್ತಾ ಇರ್ತೀವಿ, ಸೊ ಶಾರ್ಟ್ ಟ್ರಾವೆಲ್ ವೀಡಿಯೋಸ್ ಮಾಡ್ತೀವಿ, ಹೇಳ್ತೀವಿ ಹೆಂಗೆ ಬರಬೇಕು ಹೆಂಗೆ ಹೋಗ್ಬೇಕು ಅಂತೆಲ್ಲ. ಓಕೆ ನೋಡಿ, 1 ನಿಮಿಷ ಅಲ್ಲಿ ಪೂಜಾರಿಗಳು ಬಂದರು, ಅಲ್ಲಿ ಹೋಗ್ತಿದ್ದಾರೆ. ಬನ್ನಿ ದೇವಸ್ಥಾನ ಒಳಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಇವ್ರ ಪೂಜಾರಿ ನಂಬರ್ ಇರುತ್ತೆ, ಅವ್ರ ನಂಬರ್ ಹಾಕ್ತೀನಿ ಬೇಕಾದ್ರೆ ಯಾರನ್ನ ಬಂದು. ಸೊ ಅವ್ರಿಗೆ ಫೋನ್ ಮಾಡಿ ಅವ್ರು ಬರ್ತಾರೆ ಬೇಕಾದ್ರೆ ಪೂಜೆ ಮಾಡಿಕೊಡ್ತಾರೆ. ಬನ್ನಿ ಹಿಂಗೆ ನೋಡೋಣ.
ಇದು ಲಾಕ್ಡೌನ್ ಟೈಮಲ್ಲಿ ತುಂಬ ಜನಗಳು ಭಯ ಬೀಳ್ತಿದ್ದೀರಲ್ಲಿ ನೋಡಿ. ನಮ್ಮ ತಂದೆ ಹೋಗಿ ಆಗಲೇ ಗಂಟೆ ಹೊಡೆದ್ರು. ಇದು ನಮ್ಮ ಸ್ನೇಹಿತರು ಇಮ್ರಾನ್ ಅಂದ್ಬಿಟ್ಟು, ಸೊ ಅವ್ರ ಕಾರಲ್ಲೇ ಬಂದಿರೋದು. ನಾನು ಬಂದು ಸ್ಕೂಟರ್ ಬಂದಿದ್ದೀನಿ. ನಮ್ಮ ಅಣ್ಣ ಇದು, ಇದು ಇದು ನಮ್ಮ ಮಾವ ನೋಡಿ. ಇವರೇ ಪೂಜಾರಿಗಳು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಸದಾ ನನಗೆ ಇರಲಿ. ಸೊ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ನಾನು ಟ್ರಾವೆಲ್ ವಿಡಿಯೋ ಮಾಡಿ ನಾನು ಹಾಕ್ತಾ ಇರ್ತೀನಿ, ಆದಷ್ಟು ಸಣ್ಣ ಪುಟ್ಟ ಜಾಗಗಳನ್ನ ತೋರಿಸ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ.